ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಮತ್ತೊಮ್ಮೆ ತಮ್ಮೆಲ್ರಿಗೂ ನನ್ನ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇವಾಗ ಪೂಜೆ ಎಲ್ಲ ಆಗಿದೆ, ಬೆಳಗ್ಗೆನೆ ವರ ಎಲ್ಲ ಮಾಡಿದ್ದಾಯಿತು. ನಾಳೆ ವರಮಹಾಲಕ್ಷ್ಮಿ ಹಬ್ಬ, ನಮ್ಮದೇ ಇಲ್ಲ ಸಿಂಪಲ್ ಪೂಜೆ. ನಾನು ಲಾಸ್ಟ್ ಇಯರ್ ವ್ಲಾಗ್ ನೋಡಿದ್ರೆ ನೀವು ಕಳಶ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದ್ದೀನಿ ಲಕ್ಷ್ಮಿನೆಲ್ಲ. ಅಂದರೆ ಕಳಶಕ್ಕೇನೆ ಬ್ಲೌಸ್ ಪೀಸ್ ಎಲ್ಲ ಸೀರೆ ಥರ ಉಡಿಸ್ತಾ ಇದ್ದೆ ನಾನು. ಇಷ್ಟ ನನಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ. ಸೊ ಹಂಗೆ ಮಾಡ್ತಾ ಇದ್ದೆ, ಬಟ್ ಈ ವರ್ಷದಿಂದ ಮಾಡಬಾರ್ದು ಹಬ್ಬನ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲಾಗಿ ಪೂಜೆ ಮಾಡಿದ್ದೀನಿ, ಬಾಬನಿಗೆ ಆರತಿ ಮಾಡಿದೆ. ಮತ್ತು ಈ ಚೊಂಬಿದೆಯಲ್ಲ, ಸೊ ಇದನ್ನು ನಿನ್ನೆ ತೊಗೊಂಡಿದ್ದು. ದೇವ್ರ ಮನೇಲಿ ಒಂದು ಚೊಂಬಲ್ಲಿ ನೀರಿಟ್ಟಿರಬೇಕು ಸದಾ, ಅದಕ್ಕೋಸ್ಕರ. ನೋಡಿ ಸಾಯಿಬಾಬನ ಫೋಟೋ, ಇದನ್ನು ನಾವು ಶಿರಡಿಯಿಂದ ತಂದಿದ್ದು. ಮತ್ತು ಈ ಕಳಿಸಿದ್ದು ಅಷ್ಟೇ, ಎಲೆ ಕಳಿಸಿದ್ದು ಇತ್ತು ನನ್ನ ಹತ್ರ ಚಿಕ್ಕದೊಂದು, ಬಟ್ ಆದರೆ ಅದು ತೂತಾಗಿ ನೀರು ಸೋರ್ತಾ ಇತ್ತು, ಹೋಲಿತ್ತು. ಅದಕ್ಕೋಸ್ಕರ ಸ್ವಲ್ಪ ಇದ್ದಿದ್ದು ಹಿತ್ತಾಳೆ ಸಾಮಾನೆಲ್ಲ ಹಾಕಿ ಬೇರೆ ತೊಗೊಂಡ್ವಿ. ಅಂದರೆ ಈ ಕಳಿಸಿದ್ದು ಒಂದು ಚೊಂಬು, ಮತ್ತು ಇದು ನೀರಿಡೋಕ್ಕೊಂದು ಚೊಂಬು, ಕಳಶ ಚಿಕ್ಕದು ಎಲೆ ಕಳಶದ್ದೊಂದು. ಮತ್ತು ಇಲ್ಲಿ ಮೇಲೆ ಮುಚ್ಚಿಟ್ಟಿದ್ದೀನಲ್ಲ, ಇದು ಪ್ಲೇಟ್, ಇದು ಇದೊಂದು ಪ್ಲೇಟು. ಮತ್ತು ವೆಯ್ಟ್ ಇದೆ, ಚೆನ್ನಾಗಿದೆ ಪ್ಲೇಟ್. ಇದು ಪಾತ್ರೆಲಿ ಏನಂತಂದರೆ ಗೋವಿಂದ ಕುಕ್ತಾರೆ ಗೊತ್ತಾ, ಸೊ ಆ ಗೋವಿಂದ ಶನಿವಾರದ್ದು, ಶ್ರಾವಣ ಶನಿವಾರ ನಾವು ಮಾಡ್ತೀವಿ, ಗೋವಿಂದ ಕುಕ್ಕೊಂಬರ್ತಾರಲ್ಲ, ಆ ಅಕ್ಕಿನೆಲ್ಲ ಇದರಲ್ಲಿ ಹಾಕಿರೋದು. ಮತ್ತು ಕಡೆ ಶ್ರಾವಣ ಶನಿವಾರದ ದಿನ ನೈವೇದ್ಯ ಮಾಡಿ ದೇವ್ರ ಮುಂದೆ ಹೆಡೆ ಎಲ್ಲ ಹಾಕಿ ಪೂಜೆ ಮಾಡ್ತೀವಿ ನಾವು. ಈ ಥರ ಸಿಂಪಲಾಗಿ ಪೂಜೆನ ಮಾಡಿದ್ದೀನಿ. ಮತ್ತು ಈ ಪ್ಲೇಟು, ಈ ಎಲೆ ಕಳಶ, ಮತ್ತು ಅದೊಂದು ಚೊಂಬು, ಅದ್ರ ಜೊತೆಗೆ ಈ ಗೋವಿಂದ ಕೂಗಕ್ಕೆ ಹೋಗ್ತಾರಲ್ಲ ಅದಕ್ಕೆ ಸ್ಟೀಲ್ ಚೊಂಬ್ ತೊಗೊಂಡೋಗ್ತಿದ್ರು, ಸ್ಟೀಲ್ದು ಬೇಡ ಅಂತೇಳಿ ಈ ಥರದ್ದೇ ಹಿತ್ತಾಳೆದ ಒಂದು ಚೊಂಬನ್ನು ತೊಗೊಂಡಿದ್ದೀವಿ. ಹೇಗಿದೆ ಅಂತೇಳಿ ತೋರಿಸ್ತೀನಿ ನಿಮಗೆ. ಸಿಂಪಲಾಗಿ ಪೂಜೆ ಮಾಡಿದ್ದೀನಿ, ಬೆಳಗ್ಗೆ ಪೂಜೆ ಎಲ್ಲ ಆಯಿತು, ಮಗನ ಸ್ಕೂಲಿಗೆ ಕಳಿಸೋ ಅಷ್ಟರಲ್ಲಿ ಪೂಜೆನೆಲ್ಲ ಮಾಡಿದ್ದೀನಿ. ಸೊ ಒಂಥರ ಪಾಸಿಟಿವ್ ಫೀಲ್ ಇದೆ ನನಗೆ. ಸೊ ಕೆಲವರಂತೂ ನನ್ನ ವಿಡಿಯೋಗಳಲ್ಲೆಲ್ಲ ನೋಡಿ ನಾನು ರಿಕವರ್ ಆಗ್ತಿರೋದು, ಮತ್ತು ಇವಾಗೆಲ್ಲ ಪಾಸಿಟಿವ್ ಆಗಿ ಮಾತಾಡೋದು ನೋಡಿ ತುಂಬಾ ಖುಷಿ ಪಡ್ತೀರಾ, ನಮಗೂ ಹೋಪ್ಸ್ ಬರ್ತಿದೆ, ನಾನು ಕೂಡ ಹುಷಾರಾಗ್ತೀನಿ ಅಂತ ಅನಿಸುತ್ತೆ ಅಂತ ಹೇಳಿ ಹೇಳ್ತಿರ್ತೀರಾ. ಖಂಡಿತ ಸಾಧ್ಯ. ಸೊ ಅದರಲ್ಲಿ ನಾನು ಲಾಸ್ಟ್ ಒಂದು ವಿಡಿಯೋನೇ ಮಾಡಿ ಹಾಕಿದ್ದೆ, ಏನಂತೇಳಿ ಅಂದರೆ ನನಗೆ ತುಂಬ ಹೆಲ್ಪ್ ಆಗ್ತಿರೋದು ಬಂದು ಬೆಳಗ್ಗೆನೇ ಎದ್ದು ಈ ಮನೆ ಕೆಲಸಗಳನ್ನ ಮುಗಿಸಿ ಪಾಸಿಟಿವಾಗಿ ಏನು ಮನೇಲಿ ದೀಪ ಹಚ್ತೀನಿ, ಏನು ಪೂಜೆ ಮಾಡಿ ತೋರಿಸ್ತೇನೆ ನಿಮಗೆ. ಸೊ ಇದು ನನಗೆ ತುಂಬಾ ಹೆಲ್ಪ್ ಆಗ್ತಿದೆ. ಬೆಳಗ್ಗೆನೇ ಎದ್ದು ಪೂಜೆ ಮಾಡೋದಿದೆಯಲ್ಲ, ಸೊ ಭಕ್ತಿಯ ಒಂದು ಶಕ್ತಿ ಏನೋ ಒಂಥರ ನನಗೆ ಪಾಸಿಟಿವ್ ಫೀಲ್ ಅನ್ನೋದು ಬರ್ತಿದೆ. ಬೆಳಗ್ಗೆನೇ ಪೂಜೆ ಮಾಡೋದ್ರಿಂದ ಒಂಥರ ಮನೆಗೆ ಪಾಸಿಟಿವ್ ಎನರ್ಜಿ ಇರುತ್ತೆ, ಸೊ ನಮಗೂ ಕೂಡ ಪಾಸಿಟಿವ್ ಎನರ್ಜಿ ಬರುತ್ತೆ, ಒಂಥರ ಮನಸ್ಸು ಸಕಾರಾತ್ಮಕವಾಗಿ ಯೋಚನೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಸೊ ನನಗೆ ತುಂಬಾ ಒಂಥರ ನಾನು ಹೇಳೋಕ್ಕಾಗಲ್ಲ ಅಷ್ಟು ಪಾಸಿಟಿವ್ ಎನರ್ಜಿ ಅನ್ನೋದು ಬರ್ತಿದೆ. ಮೊದಲನೇದು ಇದಾದರೆ ಆ್ಯಕ್ಟಿವ್ ಇರೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಏನಂತಂದರೆ ಇವತ್ತಿನ ವ್ಲಾಗಲ್ಲಿ ನಾನು ಹೇಳೋದು ಇದೆರಡನೇ ಟಿಪ್ ಅಂತ ಅಂದ್ಕೊಳ್ಳಿ. ಮೊದಲನೇ ಟಿಪ್ ನನಗೆ ಹೆಲ್ಪ್ ಆಗ್ತಿರೋದು ಬೆಳಗ್ಗೆನೆದ್ದು ಫ್ರೆಶ್ ಆಗಿ ಸ್ನಾನ ಮಾಡಿ, ಅಂದರೆ ಮನೆ ಕೆಲಸಗಳನ್ನೆಲ್ಲ ಬೇಕಾದ್ರೆ ವ್ಲಾಗೇ ಮಾಡಿ ಹಾಕ್ತೀನಿ, ನೀವೇ ಖುಷಿ ಪಡ್ತೀರ. ಆ್ಯಕ್ಚುಲಿ ನಾನು ಇವಾಗ ನನ್ನ ರೊಟೀನನ್ನು ನೋಡಿದರೆ ನೀವು ಮೊದಲಿದ್ದಿದ್ದಕ್ಕೂ ಇವಾಗಿಗೂ ತುಂಬಾ ವ್ಯತ್ಯಾಸ ಆಗಿದೆ. ಎಷ್ಟೋ ಜನ ವ್ಯೂವರ್ಸ್ ಕೇಳಿದರು ನನಗೆ, ನಿಮಗೆ ಅಮ್ಮ ಮನೆ ಪಕ್ಕ ಇದ್ರಿ, ಅಮ್ಮ ಹೆಲ್ಪ್ ಮಾಡ್ತಾಯಿದ್ರು, ಇವಾಗ ನಿಮ್ಗೆ ಹುಷಾರಿಲ್ಲ ಅಂಥೇಳಿ ನಿಮ್ಮ ಹಸ್ಬೆಂಡ್ ಅಮ್ಮ ಮನೆ ಪಕ್ಕ ಮನೆ ಮಾಡಿದರು ಅಂತ ಹೇಳಿದ್ರಿ, ನಿಮ್ಗೆ ಅಮ್ಮ ಹೆಲ್ಪ್ ಮಾಡ್ತಾಯಿದ್ರು. ಬಟ್ ಇನ್ಮೇಲೆ ಯಾರು ಹೆಲ್ಪ್ ಮಾಡ್ತಾರೆ ನಿಮಗೆ, ಹೇಗಿರ್ತೀರಾ ನೀವು, ಇನ್ನೂ ಕಷ್ಟ ಆಗುತ್ತಲ್ಲ ಅಂಥೇಳಿ ತುಂಬಾ ಫೀಲ್ ಮಾಡ್ಕೊಂಡು ಮಾತಾಡಿದರು ಎಷ್ಟೋ ಜನ ವ್ಯೂವರ್ಸ್ ನನ್ನ ಜೊತೆಗೆ. ಬಟ್ ಆದರೆ ನೋಡಿ, ಜೀವನದಲ್ಲಿ ನಮ್ಮದು ಅಂತ ಒಂದು ಕಂಫರ್ಟ್ ಝೋನ್ ಅನ್ನೋದಿರುತ್ತೆ. ಸೊ ಅದರಿಂದ ನಾವು ಹೊರಗೆ ಬಂದು ಹೊರಬರಬೇಕಾದ್ರೆ ನಮ್ಮ ಕಂಫರ್ಟ್ ಝೋನಿಂದ ಏನಾದರೂ ಒಂದು ಲೈಫ್ ಅಲ್ವಾ ಜೀವನ, ಹಿಂಗೆ ಇರ್ತೀವಿ ಹಿಂಗೆ ಬದುಕ್ತೀವಿ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಆ ಕಷ್ಟ ಅನ್ನೋದನ್ನು ತುಂಬ ಸ್ವಲ್ಪ ಕಷ್ಟ ಅಲ್ಲ, ತುಂಬಾ ಕಷ್ಟ ಆಗುತ್ತೆ. ಬಟ್ ಆ ಕಷ್ಟನ ಮೆಟ್ಟೆ ನಿಂತರೆ ಮುಂದೆ ಲೈಫ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಅಂತ ನನಗಾಗ್ತಿರೋ ಅನುಭವಗಳಿದು. ಸೊ ನಾನು ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಎರಡನೇ ಟಿಪ್ ಬಂದು, ಮೊದಲನೇ ಟಿಪ್ ಭಕ್ತಿ, ಪೂಜೆ, ಆಧ್ಯಾತ್ಮ, ದೇವರ ಮೇಲಿನ ಒಂದು ನಂಬಿಕೆ, ಮತ್ತು ನಾನು ಆ್ಯಕ್ಟಿವ್ ಆಗಿರೋದಾದರೆ ಇನ್ನೊಂದು ಟಿಪ್ ಏನಂತಂದರೆ ನಾನು ಇಷ್ಟು ರಿಕವರ್ ಆಗೋದಕ್ಕೆ ಕಾರಣ ಆಗ್ತಾ ಇರೋದು.
ತಕ್ಷಣ ನನಗೆ ಭಯ ಭಯ ಗಾಬರಿ, ಅದನ್ನೆಲ್ಲ ಹೇಗೆ ನಾನು ಕಂಟ್ರೋಲ್ ಮಾಡ್ಕೊತೀನಿ, ಹೆಂಗಾಗುತ್ತೆ ಆ ಫೀಲ್ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಬಟ್ ನಾನು ರಿಕವರ್ ಆಗೋದಕ್ಕೆ ನನಗೆ ಹೆಲ್ಪ್ ಆಗ್ತಿರೋಂಥ ಸೆಕೆಂಡ್ ಟಿಪ್ ಬಂದು, ಯಾರ ವಿಷಯ ನಮ್ಗೆ ಯಾಕ್ರಿ ಬೇಕು, ಯಾರನ್ನು ಕಟ್ಕೊಂಡು ಏನಾಗಬೇಕು, ನಾನು ನನ್ನ ಗಂಡ ನನ್ನ ಮಕ್ಕಳು. ಸೊ ಇದನ್ನು ನಾನು ಮೈಂಡಲ್ಲಿ ಚೆನ್ನಾಗಿ ತುಂಬ್ಕೊಂಡ್ಬಿಟ್ಟಿದ್ದೀನಿ. ಅಂದರೆ ನಮ್ಮ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಲ್ಲ, ಅಥವಾ ನನಗೆ ರಿಲೇಷನ್ ಇಲ್ಲ ಅಥವಾ ಸ್ನೇಹಿತರಿಲ್ಲ ಅವರೆಲ್ಲ ಇಲ್ಲ ಅಂತಲ್ಲ. ಸೊ ಅವರೆಲ್ಲರೂ ಇದ್ದಾರೆ, ನನ್ನ ವೆಲ್ ವಿಷರ್ಸ್ ಇದ್ದಾರೆ ಅವರಿಗೆ, ಅವರೆಲ್ಲ ಏನಂದರೆ ನಾನು ಚೆನ್ನಾಗಿದ್ದರೆ ತುಂಬ ಖುಷಿ ಪಡೋರು ಇದ್ದಾರೆ. ಸೊ ಹಾಗೆಲ್ಲರೂ ಇಂದು ಚೆನ್ನಾಗಿರಬೇಕು ಅಂತೇಳಿ ಅನ್ಕೋತಿರ್ಬೇಕಾದ್ರೆ ನಾನು ನನ್ನ ಜೀವನ ನಾನು ಕೆಡಿಸ್ಕೊಂಡು ನಿಂತರೆ ಅವ್ರಿಗೆಲ್ಲ ಮನಸ್ಸಿಗೆ ಬೇಜಾರಾಗುತ್ತೆ. ಬಟ್ ನಮ್ಮ ಯಜಮಾನರು ನನಗೋಸ್ಕರ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ, ಮನೆ ಶಿಫ್ಟ್ ಮಾಡಿದರು ರಿಕವರ್ ಆಗ್ತಾಳೆ ಅಂಥೇಳಿ. ಸೊ ಅದು ತುಂಬಾ ಹೆಲ್ಪ್ ಆಯಿತು. ನಾವು ಮನೆ ಚೇಂಜ್ ಮಾಡಿದ್ದು ತುಂಬಾ ನನಗೆ ಇಷ್ಟು ಮಾತ್ರ ನನಗೆ ರಿಕವರ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗ್ತಿದೆ. ಮತ್ತು ಇನ್ನೊಂದೇನಂತಂದರೆ ನಾನು ಹೆಂಗೆ ಈಗ ನನ್ನ ಫಿಸಿಕಲಿ ನಾನು ಹೆಂಗೆ ಒಂದು ವಾತಾವರಣದಿಂದ ನಾನು ಹೊರಗೆ ಬಂದೆ, ಸೊ ಮೆಂಟಲಿ ಕೂಡ ಅಷ್ಟೇ ನಾನು ಅಷ್ಟೇ ಸ್ಟ್ರಾಂಗ್ ಆಗಿ ಟ್ರೈ ಮಾಡ್ತಾ ಇದ್ದೀನಿ. ಲೈಫಲ್ಲಿ ಏನೇ ಬಂದರೂ ನಾನು ಫೇಸ್ ಮಾಡೋಕ್ಕೆ ರೆಡಿ ಇರಬೇಕು. ಯಾಕಂದರೆ ಅನ್ಎಕ್ಸ್ಪೆಕ್ಟೆಡ್, ನಾವು ಏನೋ ಹಿಂಗೆ ಕಂಫರ್ಟ್ ಆಗಿರುತ್ತೆ ಲೈಫು ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಸತಿ ಒಂದೊಂದು ಥರ ಜೀವನದಲ್ಲಿ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಆ ಥರ ಕಷ್ಟಗಳೆಲ್ಲ ಬರುತ್ತೆ. ಬಟ್ ಎಷ್ಟು ಆ ಕಷ್ಟವನ್ನು ನಾವು ಎದುರಿಸ್ತೀವಿ ನೋಡಿ, ಎದುರಿಸಿ ನಿಲ್ತೀವಿ ನೋಡಿ, ಮುಂದೆ ಅಷ್ಟೇ ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ ಅಂತ ಅನ್ಸಕ್ಕೆ ಶುರು ಆಯಿತು. ಮತ್ತು ಇವಾಗ ಏನಂದರೆ ನಾನು ಯಾರ ಬಗ್ಗೆನೂ ಚಿಂತೆ ಮಾಡಲ್ಲ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಗೆ ಯಾರು ಒಳ್ಳೇದು ಬಯಸ್ತಾರೆ, ನಮಗೆ ಯಾರು ಚೆನ್ನಾಗಿರಲಿ ಅಂತೇಳಿ ವಿಶ್ ಮಾಡ್ತಾರೆ, ಸೊ ಅವರೆಲ್ಲ ಮನಸ್ಸಲ್ಲಿರ್ತಾರೆ. ಅವ್ರನ್ನೆಲ್ಲ ಕಡೆವರೆಗೂ ಯಾವತ್ತೂ ಕೂಡ ನಾವು ಮರಿಬಾರ್ದು, ನೆನೆಸ್ಕೋಬೇಕು, ಸ್ಮರಿಸ್ಬೇಕು. ಬಟ್ ಆದರೆ ನಮ್ಗೆ ಯಾವ್ದು ಕಾಡುತ್ತೆ ನೋಡಿ ಕೆಲವೊಂದು ವಿಷಯಗಳು, ಅದರಿಂದ ನಮಗೆ ಚಿಂತೆ ಜಾಸ್ತಿ ಆಗುತ್ತೆ ಅಂದರೆ ನಾವು ಯಾಕೆ ಚಿಂತೆ ಮಾಡೋಣ? ಸೊ ಬೇರೆಯವ್ರ ಬಗ್ಗೆ ನಾವ್ಯಾಕೆ ಚಿಂತೆ ಮಾಡಬೇಕು, ಬೇರೆಯವ್ರ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೊಬೇಕು, ನಮಗೇನಾಗಬೇಕು? ಸೊ ನನಗಿಲ್ಲಿ ನಾನು ಯೋಚನೆ ಮಾಡ್ಕೊಂಡು ನನ್ನ ಹೆಲ್ತ್ ಹಾಳು ಮಾಡಿಕೊಂಡು ಸತ್ತಿದ್ದಾಗೋಯ್ತು. 2 ತಿಂಗಳು ಸತ್ತಿ ಹುಟ್ಟುಬಿಟ್ಟಿದ್ದೀನಿ ನಾನು. ಅಷ್ಟು ನೋವಲ್ಲಿದ್ದರು, ಅಷ್ಟು ಕುಗ್ಗಿದ್ರು. ಯಾರೇನು ಬಂದು ನೀವು ಒಂದು ನನ್ನ ಇನ್ಸ್ಟಾದಲ್ಲೆಲ್ಲ ನಾನು ಸ್ಟೋರೀಸ್ ಆಗ್ತಾ ಇದೆ, ಎಷ್ಟು ಜನ ನೋಡ್ತಿದ್ರಿ, ಕಮೆಂಟ್ ಕೂಡ ಮಾಡ್ತಾಯಿದ್ರಿ. ಏನು ಗೊತ್ತಾ ಫ್ರೆಂಡ್ಸ್, ನಾವು ಕೊರ್ಕೊಂಡು ಹತ್ಕೊಂಡು ಗೋಳಾಡ್ಕೊಂಡಿದ್ರೆ ಯಾರು ನಮಗೆ ಬಂದು, ನಾವು ಯಾರಿಂದ ನೋವು ತಿಂತಿರ್ತೀವಿ ಅವ್ರೇನು ಬಂದು ನಮಗೆ ಕಣ್ಣೀರು ಒರೆಸಲ್ಲ. ಇದು ಲೈಫ್ ಫ್ಯಾಕ್ಟ್, ನಿಜ. ಈಗ ನಿಮ್ಮ ಜೀವನದಲ್ಲಿ ನಿಮ್ಗೆ ಯಾರೋ ನೋವು ಕೊಡ್ತಿದ್ದಾರೆ ಅಂಥೇಳಿ ನೀವು ಅಳ್ತಾ ಇದ್ರೆ, ನೀವು ಕುಕ್ಕೊಂಡು ಕೂತಿದ್ರೆ, ಸೊ ಅವ್ರು ಬಂದು ನಿಮ್ಮ ಕಣ್ಣೀರು ಓಡಿಸ್ತಾರ? ನೋ ವೇ, ನೆವರ್, ಚಾನ್ಸೇ ಇಲ್ಲ. ಹಂಗಿರ್ಬೇಕಾದ್ರೆ ನಮ್ಮ ಫ್ಯಾಮಿಲಿ, ಸೊ ನನ್ನ ಇಬ್ಬರು ಪುಟ್ಟ ಮಕ್ಕಳು, ಸೊ ಅವರು ನನ್ನ ಜೀವ, ನನ್ನ ಪ್ರಪಂಚ. ನಾನು ಹಿಂಗಾಗ್ಬಿಟ್ರೆ ನನ್ನ ಮಕ್ಕಳನ್ನು ಯಾರು ಸಾಕ್ತಾರೆ? ಅಮ್ಮ ಕೊರಕ್ತಾರೆ, ಯೋಚನೆ ಮಾಡ್ತಾರೆ, ಹೆಂಗಿರ್ತಾಳೋ, ನಾನು ಇದ್ದೆ ಪಕ್ಕ ನೋಡ್ಕೊತಾ ಇದ್ದೆ, ಇನ್ಮೇಲೆ ಹೆಂಗಿರ್ತಾಳೋ, ಹೆಂಗೆ ಬದುಕ್ತಾಳೋ. ಕಣ್ಣೀರಲ್ಲಿ ಕೈ ತೊಳೆದಿದ್ದಾರೆ ಅಮ್ಮ. ಅಪ್ಪನೂ ಕೂಡ ಬಾಯಿ ಬಿಟ್ಟು ಹೇಳ್ದೆ ಹೋದರು, ಹೇಳೋಕ್ಕಾಗಲ್ಲ, ಮಗಳು ಪಕ್ಕನೇ ಇದ್ಲು, ನೋಡ್ಕೊತಾ ಇದ್ಲು. ಇವಾಗ ನಮ್ಮ ಫಾದರ್ ಹುಷಾರಿರಲಿಲ್ಲ, ಸಡನ್ನಾಗಿ ನಂಗೆ ಗೊತ್ತಾಗಲ್ಲ ಯಾಕಂದರೆ ಹುಷಾರಿಲ್ಲ ಅಂತೇಳಿ ಸಡನ್ನಾಗಿ ಮಲಗಿದ್ದಾರೆ. ಮಧ್ಯಾಹ್ನ ಟೈಮಲ್ಲಿ ನಾನು ಊಟ ಕೊಡ್ತಾ ಇದ್ದೆ, ಸೊ ಇವಾಗ ಫೋನ್ ಮಾಡ್ತೀನಿ. ಪಾಪುಗೂ ಹುಷಾರಿರಲಿಲ್ಲ, ಅವನನ್ನು ಇಲ್ಲಿ ಇಟ್ಕೊಂಡು ನೋಡ್ಕೊತಾ ಇದ್ದೆ. ಸ್ವಲ್ಪ ಹಿಂಗೆಲ್ಲ ಸ್ವಲ್ಪ ಕಷ್ಟ ಆಗ್ತಿದೆ ಇವೆಲ್ಲ. ಬಟ್ ಆದರೂ ಕೂಡ ಅವ್ರು ತುಂಬಾ ನೋವುತ್ತಿದ್ರು, ಹೆಂಗಿರ್ತಾಳೋ ಅವಳು, ಹೆಂಗೆ ಫೇಸ್ ಮಾಡ್ತಾಳೋ, ಇವಾಗ ನಾನು ಬೇರೆ ಪಕ್ಕ ಇಲ್ಲ, ಹೆಂಗಿರ್ತಾಳೋ ಅಂತೇಳಿ. ಬಟ್ ನಾನು ಹಿಂಗೆ ಈ ಕಷ್ಟನ ಫೇಸ್ ಮಾಡ್ತಿದ್ರು ಕೂಡ ನಾನು ಎಷ್ಟು ಸ್ಟ್ರಾಂಗ್ ಆಗ್ತಾಯಿದ್ದೀನಿ ಅಂದರೆ, ಬಂಡೆ ಥರ ಆಗಿಬಿಡ್ಬೇಕು ಜೀವನದಲ್ಲಿ, ಹಂಗಿದ್ರೇ ನಾವು ಬದುಕೋಕ್ಕಾಗೋದು. ಆಮೇಲೆ ನನಗೆ ಕಾಡೋ ಅಂಥ ವಿಷಯಗಳ ಬಗ್ಗೆ ಸೆಂಟಿಮೆಂಟಲಾಗಿ ಎಮೋಷ್ನಲ್ ಫೂಲ್ಸ್ ಆಗಿರಬಾರ್ದು ನಾವು ಅಂಥೇಳಿ ಅನ್ಸಕ್ಕೆ ಶುರು ಆಯಿತು. ಇವಾಗ ನಿಮಗೆ ಎಲ್ಲೋ ಒಂದು ಕಡೆಯಿಂದ ನೆಗೆಟಿವ್ ಆಗಿ ಏನೋ ಒಂದು ಥಾಟ್ ಬರುತ್ತೆ, ಏನೋ ಆಗ್ತಿರುತ್ತೆ. ಸೊ ನಿಮ್ಗೆ ಯಾರೋ ತೊಂದರೆ ಕೊಡ್ತಿದ್ದಾರೆ, ಏನೋ ಆಗ್ತಿದೆ, ಈ ಒಂದು ವಿಚಾರ ಕೆಟ್ಟ ವಿಷಯ ನಿಮ್ಮನ್ನು ಕಾಡುತ್ತೆ ಅಂದರೆ ರಿಮೂವ್ ಮಾಡಿ, ತೆಗೆದು ಬಿಸಾಕಿ. ಲೈಫಲ್ಲಿ ಏನು ಬಂದರೂ ನಾನು ಯಾರಿಗೋಸ್ಕರ ಬದುಕಬೇಕು ಅಂತ ಅಂದಾಗ ಏನಾದರೂ ನಿಮ್ಮ ಮುಂದೆ ಕಾಣ್ತಿಲ್ಲ, ನಿಮ್ಮ ತಂದೆ ತಾಯಿ ಏನು ಕಷ್ಟಪಟ್ಟು ಸಾಕಿರ್ತಾರೆ. ಒಬ್ಬರು ವೀವರ್ ನನಗೆ ಮೆಸೇಜ್ ಮಾಡಿದರು, ಅಕ್ಕ ನಮ್ಮಮ್ಮ ನನ್ನಿಂದ ನಮ್ಮ ಅಮ್ಮಂಗೆ ಸುಖ ಇಲ್ಲ, ನನ್ನಿಂದನೇ ನಮ್ಮ ತಾಯಿಗೆ ಯೋಚನೆ. ಯಾಕಂದರೆ ಒಂದು ಮನೆ ಕೊಟ್ಟು ಮಾಡಿರ್ತಾರೆ, ಆ ಮನೇಲಿ ನಾವು ಖುಷಿ ಖುಷಿಯಾಗಿ ನಗ್ತಾ ಗಂಡ ಮಕ್ಕಳಿಗೆ ಫ್ಯಾಮಿಲಿಗೆ ನೋಡಿಕೊಂಡು ನಾವು ಚುರುಕಾಗಿದ್ದರೆ ಅವ್ರಿಗೆ ಎತ್ತೋರಿಗೆ ಇನ್ನೇನು ಬೇಡ.
ಅವ್ರಿಗೆ ಅದೇ ಖುಷಿ. ಸೊ ಹಂಗಿದ್ದಾಗ ನಾವು ಇಲ್ಲಿ ನಮ್ಮ ಪರ್ಸ್ನಲ್ ಲೈಫ್ ಚೆನ್ನಾಗಿಲ್ಲ, ನಮ್ಮ ಹೆಲ್ತ್ ಚೆನ್ನಾಗಿಲ್ಲ, ಎಷ್ಟು ದಿನ ತಾಯಿ ಮಾತ್ರ ಮಾಡೋಕ್ಕೆ ಸಾಧ್ಯ ಅದನ್ನೆಲ್ಲ? ತಾಯಿ ಮಾತ್ರ ಕೇರ್ ಮಾಡೋಕ್ಕೆ ಸಾಧ್ಯ? ನಮ್ಮಮ್ಮ ನನಗೆ ಎಷ್ಟು ಮಾಡಿದ್ದಾರೆ, ಎಷ್ಟು ನೋಡ್ಕೊಂಡಿದ್ದಾರೆ, ಇವಾಗಲೂ ಕೂಡ ಅಷ್ಟೇ ನಮಗೋಸ್ಕರ ಜೀವನ ಸವಿಸ್ತಾರೆ. ಸೊ ಹಂಗಿರ್ಬೇಕಾದ್ರೆ ವೈ ಶುಡ್ ಐ, ನಾನು ಯಾಕೆ ಹಂಗಿರಬೇಕು, ನಾನು ಯಾಕೆ ಒಳ್ಳೆ ಗಂಡ ಇದ್ದಾರೆ ನನಗೆ. ಸೊ ಅರ್ಥ ಮಾಡ್ಕೊಳ್ಳೋ ಯಜಮಾನ್ರಿದ್ದಾರೆ, ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ, ನಾನು ಯಾಕೆ ಕೊರಗಬೇಕು? ಸೊ ಹಾಗೆ ನಿಮ್ಮ ಲೈಫಲ್ಲಿ ನಿಮ್ಗೇನಾದ್ರು ಒಂದು ಪಾಸಿಟಿವ್ ಆಗಿ ಸಿಕ್ಕೇ ಸಿಗುತ್ತೆ. ಸೊ ನಿಮ್ಮ ತಂದೆ ತಾಯಿಗೋಸ್ಕರ ಆಗಿರ್ಬೋದು, ಸೊ ನಮ್ಮಪ್ಪ ನಮ್ಮಮ್ಮ ಕೊರಗ್ತಾರೆ ಅಂತ ಹೇಳಿದೆ, ಯಾಕೆ ಅವ್ರು ಕೊರಗೋ ಥರ ಮಾಡಬೇಕು? ನಾನೇ ಪಾಸಿಟಿವ್ ಆಗಿದ್ರೆ, ನಾನೇ ಸ್ಟ್ರಾಂಗ್ ಆಗಿದ್ರೆ ಅವ್ರು ಯಾಕೆ ಕೊರಗ್ತಾರೆ, ಅವ್ರು ಯಾಕೆ ಯೋಚನೆ ಮಾಡ್ತಾರೆ? ಮತ್ತು ಕೆಲವರು ಮೆಡಿಸಿನ್ಸ್ ತೊಗೋತಿದ್ದೀರಾ, ಮೆಡಿಸಿನ್ಸ್ ತೊಗೋತಿದ್ದೀರಾ? ನನಗೆ ನಿಜವಾಗ್ಲೂ ನನಗೆ ಈ ಪ್ರಾಬ್ಲಮಿಗೆ ನಂಗೆ ಮೆಡಿಸಿನ್ಸ್ ತೊಗೊಳಕ್ಕೆ ನಂಗೆ ಇಷ್ಟನೇ ಇಲ್ಲ. ನನಗೆ ಕೋರ್ಸನ್ನು ಒಂದು ಹತ್ರ ಹತ್ರ ಹಿಂಗಾದಾಗ ಒಂದು 2 ಮಂತ್ಸ್ವರೆಗೂ ನಾನು ಮೆಡಿಸಿನನ್ನು ಕಂಟಿನ್ಯೂ ಮಾಡಿದ್ದೆ. ಸೊ ಸ್ವಲ್ಪ ದಿನ ಮಾಡ್ತೀನಿ ಕೂಡ, ಬಟ್ ನಾನು ಯಾವಾಗ ಸ್ಟಾಪ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಂಗೆ ತುಂಬಾ ಒಂಥರ ತಲೆನೋವು ಬರುತ್ತೆ. ಸೊ ಆ ಟೈಮಲ್ಲಿ ನಾನು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ, ತುಂಬಾ ಹಿಂಸೆ ಆಗ್ತಿದೆ ಅಂದಾಗ ನಾನು ಸ್ವಲ್ಪ ಮೆಡಿಸಿನ್ಸ್ ತೊಗೋತೀನಿ. ಬಟ್ ಆದರೆ ನಂಗೆ ಅದರಲ್ಲೇ ನನಗೆ ಮುಳುಗೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ನಾನು ನ್ಯಾಚುರಲ್ ಆಗಿರಬೇಕು. ನಂಗೆ ಜಾಸ್ತಿ ಮಾತ್ರೆ ಮದ್ದುಗಳು ಅಂದರೆ ಮಾತ್ರೆ ಮೆಡಿಸಿನ್ಸ್ ನಂಗೆ ಅವೆಲ್ಲ ಜಾಸ್ತಿ ತೊಗೊಳಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ತೊಗೊಳ್ಳೋರಿಗೆ ತೊಗೋಬೇಡಿ ಅಂತ ಹೇಳಲ್ಲ, ತೊಗೊಂಡ್ರೆ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಸೊ ನೀವೆಷ್ಟು ರೆಸ್ಟ್ ಮಾಡ್ತೀರಾ, ನೀವು ಹೆಂಗೆ ತೊಗೊತೀರಾ ನಿಮ್ಮ ಲೈಫನ್ನು, ಸೊ ಅದೆಲ್ಲ ಡಿಪೆಂಡ್ ಆಗುತ್ತೆ. ಒಂದು ಸ್ಟ್ರಾಂಗ್ ಮನ್ಸು ಅನ್ನೋದಿರಬೇಕು, ಒಳ್ಳೆ ಗಟ್ಟಿಯಾಗಿರಬೇಕು. ನಾವು ಹೇಳ್ದಂಗೆ ನಮ್ಮ ಮನ್ಸು ಕೇಳಬೇಕು, ನಮ್ಮ ಮನ್ಸು ಹೇಳ್ದಂಗೆ ನಾವು ಕೇಳೋದಲ್ಲ ಅಂತ ಹೇಳ್ತಾರೆ. ಅಂದರೆ ಈ ಮನ್ಸನ್ನು ಬಿಟ್ಟರೆ ಈ ಓಡೋ ಕುದುರೆ ಹೋದಂಗೆ ಎಲ್ಲೆಲ್ಲೋ ಓಡ್ಬಿಡುತ್ತೆ. ಸೊ ನಾವು ಕಂಟ್ರೋಲ್ ಮಾಡ್ಕೊಬೇಕು ನಮ್ಮ ಭಾವನೆಗಳನ್ನು. ನಮ್ಮ ಬುದ್ಧಿ ಹೇಳುತ್ತೆ ಇದು ಸರಿ ಇದು ತಪ್ಪು ಅಂತ, ಸರಿ ಇರೋದನ್ನ ಆಯ್ಕೆ ಮಾಡ್ಕೊಬೇಕು. ಏನೋ ಬಾಯಲ್ಲಿ ಹೇಳ್ಬಿಡ್ಬೋದು ನಾನು, ಹಿಂಗಲ್ಲ ಹಿಂಗಿರಿ ಹಿಂಗೆ ಮಾಡಿ ಅಂತ ಹೇಳಿ, ಬಟ್ ನಾನು ಈ ಮಟ್ಟಕ್ಕೆ ಬರೋಕ್ಕೆ ನಾನು ಎಷ್ಟು ಸ್ಟ್ರಗಲ್ ಮಾಡಿದ್ದೀನಿ ಅಂತೇಳಿ ನನಗೆ ಗೊತ್ತು, ನನ್ನ ಫ್ಯಾಮಿಲಿಗೆ ಮಾತ್ರ ಗೊತ್ತು. ಸೊ ಬೇರೆಯವ್ರಿಗೆ ಗೊತ್ತಾಗಲ್ಲ ಅದೆಲ್ಲ. ಇದು ಯಾಕಂದರೆ ಇದು ಕಾಣಿಸ್ತೇ ಇರುವಂಥ ಒಂದು ಪ್ರಾಬ್ಲಮ್, ಕಣ್ಣಿಗೆ ಕಾಣಿಸಿದ್ರೆ ಓ ಗಾಯ ಆಗಿದೆ, ಔಷಧಿ ಹಾಕು ಹೋ ವಾಸಿ ಆಗಿದೆ ಗೊತ್ತಾಗುತ್ತೆ. ಬಟ್ ಹಿಂಗೆ ಇದಂಗಲ್ಲ, ಇದು ಮನಸ್ಸಿಗೆ ಸಂಬಂಧಿಸಿದ್ದು. ಸೊ ಅದು ತುಂಬಾ ಫ್ಲಕ್ಚುಯೇಟ್ ಆಗುತ್ತೆ. ಸೊ ನನಗೆ ಮೆಡಿಸಿನ್ಸ್ ತೊಗೋಬೇಕು ಅಂತಲೇ ಹೇಳ್ತಾರೆ, ಬಟ್ ಆದರೆ ನಾನು ನನಗೆ ಬೇಡ. ಸೊ ನಾನು ಹಿಂಗಿರ್ತೀನಿ ಅಂದರೆ ಈ ಪ್ರಾಬ್ಲಮ್ ಇದ್ದರೂ ಕೂಡ ನಾನು ಬೇರೆ, ನನಗೆ ಜಗತ್ತೇ ಬೇಡ, ನನಗೆ ಬೇರೆ ಜಗತ್ತೇ ಬೇಡ, ನನಗೆ ಯಾರು ಬೇಡ. ನನಗೆ ಹೇಳ್ತೀನಲ್ಲ ಅಂದರೆ ನನಗೆ ಎಲ್ಲಿ ಪಾಸಿಟಿವ್ ಆಗಿದ್ದಾರೆ, ಸೊ ನನಗೆ ಯಾರು ವೆಲ್ ವಿಷರ್ಸ್ ಇದ್ದಾರೆ ಅವ್ರ ಜೊತೆ ಎಲ್ಲ ಟಚ್ಚಲ್ಲಿ ಇರ್ತೀನಿ ನಾನು, ಇಲ್ಲ ಅಂತಲ್ಲ. ಅದನ್ನು ಬಿಟ್ಟು ಹೊಸದಾಗಿ ಸುಮ್ಮನೆ ನಾನು ಇಲ್ಲದೇ ಇರೋದನ್ನು ನನ್ನ ಲೈಫನ ಹತ್ರ ಹೇಳ್ಕೊಳ್ಳೋದಾಗಲಿ, ಹಿಂಗಿರಬೇಕು ಅಂತೇಳಿ ನನಗೆ ಗೊತ್ತಂದು, ನಾವು ಹೆಣ್ಮಕ್ಳು ಹಂಗಿದ್ರೇ ಸರಿ ಅಂತೇಳಿ ನನಗೆ ಅನ್ಸ್. ನಾವು ನಮ್ಮ ಗಂಡ ನಮ್ಮ ಮಕ್ಕಳು ನಮ್ಮ ಸಂಸಾರ, ಸೊ ಆ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡಬೇಕು, ನಾಳೆ ಒಂದು ಒಳ್ಳೆ ಮಾನವೀಯತೆ ಇರೋವಂಥ ಮನಸ್ಸಿರಬೇಕು. ಸೊ ಒಳ್ಳೇದನ್ನು ಮಾಡೋಣ, ಒಳ್ಳೇದನ್ನು ಥಿಂಕ್ ಮಾಡೋಣ, ನಮ್ಮ ಫ್ಯಾಮಿಲಿಗೋಸ್ಕರ ನಾವು ಬದುಕೋಣ ಅಂಥೇಳಿ ನಾವು ಮನ್ಸು ಮಾಡ್ಕೊಬೇಕು. ಸೊ ನಾನು ಈ ಥರ ಒಂದು ನನ್ನನ್ನು ನಾನು ತುಂಬಾ ತಿದ್ಕೊಳ್ತಾ ಬರ್ತಾ ಇದ್ದೀನಿ. ಸೊ ಈ ತಿದ್ಕೊಳ್ತಾ ಬರ್ತಾ ನಾನು ಇಷ್ಟು ಸ್ಟ್ರಾಂಗ್ ಆಗ್ತಿರೋದು. ಬೆಳಗ್ಗೆ ಎದ್ದು ಸ್ನಾನ ಮಾಡಿದ್ದು, ಪೂಜೆ ಮಾಡ್ಬೇಕಾದ್ರೆ ಹಣೆಗೆ ಅಂತೇಳಿ ಒಂಚೂರು ಕುಂಕುಮ ಇಟ್ಟೆ, ಏನೂ ಹಾಕಿಲ್ಲ ಮುಕ್ಕುಕ್ಕಿನ್ನ. 5 ಗಂಟೆ ಬೆಳಗಿನ ಜಾವ 5 ಗಂಟೆಗೆ ಸ್ನಾನ ಮಾಡಿದ್ದೀನಿ, ನಾವು ತಲೆ ಕೂದಲು ಒಣಗಿಸ್ಕೊಂಡಿಲ್ಲ. ನಮ್ಮ ಚಿನ್ಮೈಗೆ ಹೋಗಿ ವ್ಯಾನ್ ಹಚ್ಚಿ, ನಮ್ಮ ಬೂನೋ ಬಂದಿದ್ದ ಅಲ್ಲಿ ಪಕ್ಕದ ರೋಡಲ್ಲಿ, ಹೋಗೋ ಅವನಿಗೆ ಬಿಸ್ಕೆಟ್ ಹಾಕ್ಬಿಟ್ಟು ಬಂದೆ. ಇನ್ನೇನು ಹಸ್ಬೆಂಡ್ ಬರ್ತಾರೆ ಆಫೀಸ್ಗೆ ಹೊರಡ್ತಾರೆ, ಸೊ ಅವ್ರಿಗೆ ಬಟ್ಟೆಯೆಲ್ಲ ಐರನ್ ಮಾಡಬೇಕು, ಮಾಡ್ತೀನಿ. ಸೊ ಹಾಗೆ ವ್ಲಾಗಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ, ನಾನು ವರಮಹಾಲಕ್ಷ್ಮಿ ಹಬ್ಬನ ಯಾಕೆ ಮಾಡಲ್ಲ ಅಂತ ಹೇಳಿದೆ ಆವಾಗಲೇ ಅಂತಂದರೆ, ಫ್ರೆಂಡ್ಸ್ ಹೆಂಗೆ ಗೊತ್ತಾ ಫ್ರೆಂಡ್ಸ್, ಲಾಸ್ಟ್ ಇಯರ್ ನೀವು ವ್ಲಾಗಲ್ಲಿ ನೋಡಿದರೆ ನಾನು ಮಾಡಿದ್ದೀನಿ ತುಂಬ ಚೆನ್ನಾಗಿ, ನನ್ನ ಕೈಲಾದಷ್ಟು ಮಾಡಿದ್ದೀನಿ. ಮತ್ತು ಈ ವರ್ಷ ನಾನು ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಬೇಕು ಅಂತೇಳಿ ತುಂಬಾ ಆಸೆ ಇಟ್ಕೊಂಡಿದ್ದೆ ನಾನು. ಸೊ ನನಗೆ ಅದೇನೋ ಗೊತ್ತಿಲ್ಲ, ನನಗೆ ಆಗ ಬಂದಿಲ್ವೋ ಅಂದರೆ ನಮ್ಮ ಯಜಮಾನ್ರ ಮನೆ ಕಡೆ ಲಕ್ಷ್ಮೀನೆಲ್ಲ ಕೂರಿಸಿ ಮಾಡಲ್ಲ ಅಂತ ಅನಿಸುತ್ತೆ. ಸೊ ಅದೇನೋ ನನಗೆ ಹಾಗೆ ಬಂದಿಲ್ಲ. ಸೊ ನಾನು ಮಾಡೋಣ ಅಂತೇಳಿ ತುಂಬ ಆಸೆ ಇಟ್ಕೊಂಡಿದ್ದೆ, ಬಟ್ ನಾನೇನು ಅಂದ್ಕೊಂಡಿದ್ದೆ ಅದು ಇನ್ನೇನೋ ಆಯಿತು, ಯಾಕೋ ಆಗಿ ಬರಲ್ಲ. ನಮ್ಮದೇನಿದ್ರು ಎಲೆ ಕಳಶ ಇಟ್ಟು ಪೂಜೆ ಮಾಡ್ತೀವಿ, ಸೊ ಅಷ್ಟೇ ನಮಗೆ, ಯಾಕೋ ಆಗಿ ಬರಲಿಲ್ಲ ನನಗೆ. ಲಾಸ್ಟ್ ಇಯರ್ ಅಂದ್ಕೊಂಡಿದ್ದೆ, ಇನ್ನೇನು ಲಾಸ್ಟ್ 2 ತಿಂಗಳಿಂದ ಕೂಡ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ,
ಸೊ ಚೆನ್ನಾಗಿ ಮಾಡಬೇಕು, ಲಾಸ್ಟ್ ಮಂತಲ್ಲಿ ನಾನು ಅಂದ್ಕೊಂಡಿದ್ದು ಚೆನ್ನಾಗಿ ಮಾಡಬೇಕು, ಈ ಸಲ ಗ್ರ್ಯಾಂಡಾಗಿ ಮಾಡಬೇಕು ವರಮಹಾಲಕ್ಷ್ಮಿ ಹಬ್ಬನ ಅಂದ್ಕೊಂಡಿದ್ದೆ. ಬಟ್ ಯಾಕೋ ಸರಿ ಬರ್ತಾ ಇಲ್ಲ. ನಾನು ಇದು ಈ ವರ್ಷನೇ ಅಂತಲ್ಲ, ಸುಮಾರು ವರ್ಷಗಳಿಂದ ನಾನೇ ಫೋರ್ಸ್ಫುಲ್ಲಿ ಮಾಡೋಣ ಮಾಡೋಣ, ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ವರಮಹಾಲಕ್ಷ್ಮಿ ಹಬ್ಬ, ನಾನು ಮಾಡೋಣ ಅಂತೇಳಿ ಮನೆಯಲ್ಲಿ ನಾನೇ ಮಾಡ್ತಾಯಿದ್ದೆ. ಆದರೂ ಕೂಡ ಯಜಮಾನರು ಕೆಲವೊಂದ್ಸಲ ಇಲ್ಲ ಕಣೆ, ನಮಗೆ ವರಮಹಾಲಕ್ಷ್ಮಿ ಹಬ್ಬ ಆಗಿಬರಲ್ಲ ಅಂತಿದ್ರು. ಯಾಕಂದರೆ ಹಬ್ಬದ ಟೈಮಲ್ಲಿ ಏನಾದರೂ ಒಂದು ಇಲ್ಲ ಏನಾದರೂ ಗಲಾಟೆ ಆಗೋದು ಅಥವಾ ಏನೋ ಥರ ನೆಮ್ಮದಿ ಇಲ್ದಿರೋಂಗೆ ಆಗೋದು ಅಥವಾ ಕೈಯಲ್ಲಿ ಕಾಸು ಇಲ್ದಿರೋಂಗೆ ಆಗೋದು ಏನಾದರೂ ಒಂದು ಹಬ್ಬದ ಟೈಮಲ್ಲಿ, ಸೊ ಆ ಥರ ಆಗ್ತಾಯಿತ್ತು. ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು ಎಲ್ಲೋ ನಮ್ಗೆ ಆಗಿ ಬರ್ತಾಯಿಲ್ಲ ಬೇಡ ಮಾಡೋದು ಅಂತೇಳಿ. ನನಗೆ ಆಸೆ, ಹೆಣ್ಮಕ್ಳಿಗೆ ಆಸೆ ಗೊತ್ತಲ್ಲ. ಸೊ ಇರೋದ್ರಲ್ಲೇ ಅಮ್ಮ ನಿನ್ನನ್ನು ಭಕ್ತಿಯಿಂದ ಪೂಜಿಸ್ತೀನಿ, ನೆಕ್ಸ್ಟ್ ಇಯರ್ ಆದರೂ ಒಳ್ಳೇದು ಮಾಡು, ನೆಕ್ಸ್ಟ್ ಇಯರ್ ಅಷ್ಟರಲ್ಲಾದರೂ ಒಳ್ಳೇದು ಮಾಡು ಅಂಥೇಳಿ ಅಂದ್ಕೊತಾ ಇದ್ದೆ. ಬಟ್ ನಾನು ಏನು ಅಂದ್ಕೊಂಡಿದ್ದೆ ಅದಾಗಿತ್ತು. ಇನ್ನೇನು ಹಬ್ಬ ಟೈಮ್ ಬಂತು ಅನ್ನೋತ್ತಿಗೆ ನನಗೆ ನಾನು ಅಂದ್ಕೊಂಡಿದ್ದನ್ನು ಕೊಟ್ಟಿದ್ಯಾ ಅಮ್ಮ, ನಾನು ಈ ಸಲ ನಿಂಗೆ ಚೆನ್ನಾಗಿ ಗ್ರ್ಯಾಂಡಾಗಿ ಪೂಜೆ ಮಾಡಬೇಕು, ನಾನು ಚೆನ್ನಾಗಿ ಹಬ್ಬ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಯಾಕೋ ಅದು ಎಲ್ಲ ಏನಾಯಿತು ಹೋಯ್ತು. ಸೊ ನಾನು ಏನಾಗಿತ್ತು, ಏನು ಕೈ ಈಡೇರಿತ್ತು, ಸೊ ಅದೆಲ್ಲ ವಾಪಸ್ ಹೋಯಿತು. ಸೊ ಹಾಗಾಗಿ ಯಾಕೋ ಸರಿ ಬರ್ತಾ ಇಲ್ಲ ನಮಗೆ. ಏನಿದ್ರು ಈ ಮನೆತನದ ಪ್ರಕಾರ ಏನು ಬಂದಿರುತ್ತೋ ಅದೇ ಮಾಡ್ಕೊಂಡು ಹೋಗೋಣ, ಎಲ್ಲೋ ನಮ್ಗೆ ಆಗ ಬಂದಿಲ್ಲ ಅಂತ ಹೇಳ್ತಾರೆ ಕೆಲವರು. ಸೊ ಹಾಗಾಗಿ ನಾನು ಏನಿದ್ರು ವರಮಹಾಲಕ್ಷ್ಮಿ ಹಬ್ಬ ತಾಯಿ ಮಹಾಲಕ್ಷ್ಮಿನ ಮನಸ್ಸಲ್ಲಿಟ್ಟು ಪೂಜೆ ಮಾಡ್ಕೊಂಡು ಮನೇಲಿ ಮನೇಲಿ ಮಾಮೂಲಿ ಎಲೆ ಕಳಶ ಇಟ್ಟಿದ್ದೀನಲ್ಲ ದೀಪ ಹಚ್ಚಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತೀನಿ. ಸೊ ಇಷ್ಟೇ ನನ್ನ ವರಮಹಾಲಕ್ಷ್ಮಿ ಹಬ್ಬ. ಅದನ್ನು ನೋಡೋಣ, ಸಾಧ್ಯ ಆದರೆ ವ್ಲಾಗ್ ಮಾಡ್ತೀನಿ, ಇಲ್ಲ ಅಂದರೆ ಮಾಡಲ್ಲ. ಹಬ್ಬ ಅಂದರೆ ಮನೇಲಿ ಏನು ಚೆನ್ನಾಗಿ ಹೆಣ್ಮಕ್ಳು ರೆಡಿ ಮಾಡ್ಕೊಂಡು, ನಂಗಿಬ್ಬರು ಗಂಡುಮಕ್ಳು ಅವ್ರಿಗಿನ್ನ ಎಂತ ಅವ್ರ ಹೊಸ ಬಟ್ಟೆ ಏನಾರು ಹಾಕಿ ಅದೇ ಸಿಂಪಲ್ಲಾಗಿ ರೆಡಿ ಮಾಡ್ತೀನಿ. ನಾನು ಸ್ವಲ್ಪ ಗ್ರ್ಯಾಂಡಾಗಿ ರೆಡಿ ಆಗ್ತೀನಿ, ಹೆಣ್ಮಕ್ಳು ಇಲ್ವಲ್ಲ ನನಗೆ ನಾನೇ ರೆಡಿ ಮಾಡ್ಕೊಬೇಕು ಅಷ್ಟೇ. ಆಮೇಲೆ ಹಬ್ಬದ ಅಡುಗೆ ಏನಾದರೂ ಮಾಡ್ತೀನಿ ಅಷ್ಟೇ. ವರಮಹಾಲಕ್ಷ್ಮಿ ಹಬ್ಬ ಹಿಂಗಿರುತ್ತೆ ನಮ್ಮದು. ಸೊ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ, ಲಕ್ಷ್ಮೀನ ಕೂರಿಸಲ್ಲ ಈ ಸಲ. ನೀವೆಲ್ಲ ಯಾರ್ಯಾರು ಹಬ್ಬ ಮಾಡ್ತೀರಾ, ಸೊ ಇನ್ಸ್ಟಾದಲ್ಲಿ ನನಗೆ ಫೋಟೋಸ್ನ ಕಳಿಸಿ ನೋಡೋಣ. ಯಾವುದಾದ್ರು ವೀಡಿಯೋ ಮಾಡಿದರೆ ಹಾಕ್ತೀನಿ, ನಿಮ್ಮನೆ ಲಕ್ಷ್ಮೀನ ಎಲ್ಲರೂ ನೋಡಲಿ. ನಿಮಗೇನಾದ್ರು ಆಸಕ್ತಿ ಇದ್ರೆ ಮಾತ್ರ, ಇಲ್ಲಾಂದರೆ ನನಗೆ ಕಳಿಸಿ, ನಾನು ನೋಡ್ತೀನಿ. ಓಕೆನಾ? ಸೊ ಹೋಗು ಮನೆಗೆ. ಹಾಂ ಸರಿ. ಹೋಗು, ನಾನು ಬರಲ್ಲ. ಹೋಗು. ಬಿಸ್ಕೆಟ್ ತಿಂದೆ ತಾನೆ. ಹೋಗು ಮನೆಗೆ, ಹೋಗು. ಬರಲ್ಲ ನಾನು. ಹೋಗು ಮನೆಗೆ. ನಾನು ಇವಾಗ ಮೇಲೆ ಹೋಗ್ತೀನಿ. ಹೋಗ್ತೀನಿ. ಹೋಗು, ಬರ್ತೀಯ ಬಾ. ಹತ್ತಲ್ಲ ನೀನು, ಹೋಗ್ ಮನೆಗೆ.